ನನ್ನ ಹೆಸರು ದೇವರಾಜು, ಮಡಕಸರ ತಾಲೂಕು ಅಗಲಿ ನಂದು, ಅನಂತಪುರ ಡಿಸ್ಟ್ರಿಕ್ಕು, ಆಂಧ್ರ ಪ್ರದೇಶ. ನಮ್ಮ ಮಾವರು ರಂಗಪ್ಪ ಅವರು ಅಂತ ಹೇಳಿ ಇಲ್ಲಿ ಸಿದ್ಧಗಂಗಾ ಹಾಸ್ಪಿಟಲ್ ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಅದಕ್ಕೂ ಮುಂಚೆ 3 ವರ್ಷ ಕೆಳಗೆ ಒಂದು ಸ್ವಲ್ಪ ಎದೆ ನೋವು ಥರ ಅಂತ ಬಂದಿದ್ರು ಇಲ್ಲಿಗೆ. ಭಾನು ಪ್ರಕಾಶ್ ಸರ್ ಅಂತೇಳಿ ಅವರು ಅವ್ರ ಹತ್ರ ತೋರಿಸಿದ ಮೇಲೆ ಅವ್ರಿಗೆ ಎಂಜಿಯೋಗ್ರಾಮು ಇ ಸಿ ಜಿ ಮಾಡಿಸಿದ್ರು. ಮಾಡಿದ್ಮೇಲೆ ಅವ್ರು ಒಂದು ಸ್ವಲ್ಪ ಓಪನ್ ಹಾರ್ಟ್ ಸರ್ಜರಿ ಇದೆ, ವಾಲ್ ಚೇಂಜ್ ಮಾಡಬೇಕಂತ ಹೇಳಿದರು. ಹಾಗಾಗಿ ಡಾಕ್ಟರ್ ರವಿಚಂದ್ರ ಸರ್ಗೆ ರೆಫರ್ ಮಾಡಿದರು. ನಮ್ಮ ಮಾವರು ಇಲ್ಲ ಸ್ವಾಮೀಜಿ ಹಾಸ್ಪಿಟಲ್ಲು ಸಿದ್ಧಗಂಗಾ ಹಾಸ್ಪಿಟಲ್ ತುಮಕೂರು, ಅಲ್ಲೇ ಮಾಡಿಸ್ಬೇಕು, ಸ್ವಾಮೀಜಿ ಆಶೀರ್ವಾದ ಇದೆ, ಹಾಗಾಗಿ ಅಲ್ಲೇ ಫೆಸಿಲಿಟಿ ಇದೆ. ರವಿಚಂದ್ರ ಸರ್ ಅಂತ ಹೊಸದಾಗಿ ಬಂದಿದ್ದಾರೆ, ಅವರು ಮೋಸ್ಟ್ ಸೀನಿಯರ್ ಪರ್ಸನ್, ಹಾಗಾಗಿ ಚೆನ್ನಾಗುತ್ತೆ ಅಂತ ಭಾನುಪ್ರಕಾಶ್ ಸರು, ಶರತ್ ಸರು ಮತ್ತು ನಮ್ಮ ಸ್ವಲ್ಪ ಹುಮ್ಮಸ್ ಕೊಟ್ಟರು. ಆಯಿತು ಅಂತ ಹೇಳ್ಬಿಟ್ಟು ನಾವಿಲ್ಲೇ ಮಾಡೋಕ್ಕೆ ಬಂದ್ವಿ ಇಲ್ಲಿ. ಆಯಿತು ನಾವು ಮಾಡ್ತೇವೆ ಅಂತ ಸ್ವಲ್ಪ ಧೈರ್ಯ ಕೊಟ್ಟಿದ್ಮೇಲೆ ನಾವು ಇಲ್ಲಿ ಬಂದು ನಮ್ಮ ಮಾವರು ಓಪನ್ ಹಾರ್ಟ್ ಸರ್ಜರಿ ಮಾಡ್ತಿದ್ದಾರೆ, ಸಕ್ಸಸ್ ಆಯಿತು. 6 ದಿನ ಆಯಿತು ಇಲ್ಲಿ ಬಂದು, 6 ದಿನದಲ್ಲೇ ಓಡಾಡ್ತಿದ್ದಾರೆ, ಚೆನ್ನಾಗಿದ್ದಾರೆ, ಮುಂದಿಗಿಂತ ಚೆನ್ನಾಗಿದ್ದಾರೆ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರವಿಚಂದ್ರ. ನಾನು ಕಾರ್ಡಿಯೋ ಥೊರಾಸಿಕ್ ಮತ್ತು ವ್ಯಾಸ್ಕ್ಯುಲರ್ ಸರ್ಜನ್, ಅಂದರೆ ಹೃದಯ ಶ್ವಾಸಕೋಶ ಮತ್ತು ರಕ್ತನಾಳಗಳ ಶಸ್ತ್ರಚಿಕಿತ್ಸಾ ತಜ್ಞರು ಅಂತ ಕರೀತಾರೆ. ನಾನಿಲ್ಲಿ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ನಮ್ಮ ಕಾರ್ಡಿಯೋ ಥೊರಾಸಿಕ್ ಆ್ಯಂಡ್ ವ್ಯಾಸ್ಕ್ಯುಲರ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಒಬ್ಬರು ಒಂದು ಸುಮಾರು 60 ವರ್ಷ ವಯಸ್ಸಿನ ಒಬ್ಬರು, ಅವರು ಇರೋದು ಶಿರಾದ ಹತ್ತಿರ ಸ್ಟೇ ಮಾಡ್ತಾ ಇರ್ತಾರೆ, ಅಗ್ರಿಕಲ್ಚರಿಸ್ಟ್. ಅವರಿಗೆ ಹೃದಯದ ಒಂದು ವ್ಯಾಲ್ವಲ್ಲಿ, ನಾರ್ಮಲ್ ಹೃದಯದಲ್ಲಿ 4 ವ್ಯಾಲ್ವ್ ಇರುತ್ತೆ, ಇಲ್ಲಿ ಕಾಣುವಂಥ ಅಯೋಟಿಕ್ ವ್ಯಾಲ್ವಲ್ಲಿ ಸಿವಿಯರ್ ಅಯೋಟಿಕ್ ಸ್ಟಿನೋಸಿಸ್, ಅಂದರೆ ರಕ್ತ ಹರಿದು ಹೋಗುವಂಥ ಜಾಗ ಬಹಳ ಸಂಕುಚಿತವಾಗಿತ್ತು, ಅಯೋಟಿಕ್ ಸ್ಟಿನೋಸಿಸ್ ಅಂತ ಹೇಳ್ತಾರೆ. ವಿತ್ ಏಜ್, ವಿತ್ ಡೆಪಾಸಿಟ್ ಆಫ್ ಕ್ಯಾಲ್ಶಿಯಂ ಆ್ಯಂಡ್ ಅದರ್ ಥಿಂಗ್ಸ್, ಅದು ಅಯೋಟಿಕ್ ವ್ಯಾಲ್ವ್ ಓಪನಿಂಗ್ ಸಣ್ಣ ಆಗಿತ್ತು. ಸೊ ಅಂಥ ಪರಿಸ್ಥಿತಿನಲ್ಲಿ ಅವರಿಗೆ ತಲೆ ಸುತ್ತು ಬರೋದು, ಎದೆ ನೋವು, ಉಸಿರಾಟದ ತೊಂದರೆ, ಕೆಲಸ ಮಾಡಿದ್ರೆ ಬೇಗ ಆಯಾಸ ಆಗೋದು, ಸುಸ್ತಾಗೋದು, ಈ ಥರ ಎಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇತ್ತು. ಅದಕ್ಕೆ ಅವರು ನಮ್ಮ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬಂದರು. ಅವ್ರನ್ನ ತಪಾಸಣೆ ಮಾಡಿ ನಾವು ಎಕೋ ಮತ್ತು ಇ ಸಿ ಜಿ ಮಾಡಿದಾಗ ಅದು ಅವ್ರಿಗಿರುವಂಥ ತೊಂದರೆ ಕನ್ಫರ್ಮ್ ಆಯಿತು. ಹಾಗಾಗಿ ನಾವು ಅವರಿಗೆ ಅಯೋಟಿಕ್ ವಾಲ್ವ್ ರೀಪ್ಲೇಸ್ಮೆಂಟ್ನ ಅವಶ್ಯಕತೆ ಇದೆ ಅಂತ ತಿಳಿಸಿದ್ವಿ. ಅದಕ್ಕೆ ಅವರು ತಯಾರಾಗಿ ಅವರಿಗೆ ಓಪನ್ ಹಾರ್ಟ್ ಸರ್ಜರಿ, ಅಂದರೆ ಆನ್ ಕಾರ್ಡಿಯೋಪಲ್ಮರಿ ಬೈಪಾಸ್, ಅದನ್ನು ಹೃದಯದ ಸ್ತಂಭನಗೊಳಿಸಿ ಅಲ್ಲಿರುವಂಥ ಅಯೋಟಿಕ್ ವಾಲ್ವ್ನ ಬದಲಾಯಿಸಿ ಒಂದು ಪ್ರಾಸ್ಥೆಟಿಕ್ ವಾಲ್ವ್ ಅಳವಡಿಸಿದ್ದೀವಿ. ಇದಾದ ನಂತರ ಪೇಷಂಟ್ ತುಂಬ ಚೆನ್ನಾಗಿ ಗುಣಮುಖರಾಗಿದ್ದಾರೆ, ಅವರಿಗೆ ಯಾವುದೇ ಥರದಂಥ ಸಿಂಪ್ಟಮ್ಸ್ ಆಗಲಿ ಇಲ್ಲ, ಅವರು ನಾರ್ಮಲ್ ತಮ್ಮ ದೈನಂದಿನ ಚಟುವಟಿಕೆಗಳನ್ನೆಲ್ಲ ಮಾಡ್ಕೋತಾ ಇದ್ದಾರೆ. ಅವ್ರು ಬಂದಾಗ ಕ್ರಿಟಿಕಲ್ ಅಯೋಟಿಕ್ ಸ್ಟಿನೋಸಿಸ್ ಆಗಿತ್ತು, ಅಂದರೆ ಇದು LV ಲೆಫ್ಟ್ ವೆಂಟ್ರಿಕಲ್ ಮತ್ತು ಇದು ಅಯೋಟ, ಇವೆರಡರ ಮಧ್ಯೆ ಇರೋಂಥ ಗ್ರೇಡಿಯಂಟ್, ಅಂದರೆ ಟ್ರಾನ್ಸ್ ವ್ಯಾಲ್ವ್ಯುಲರ್ ಗ್ರೇಡಿಯಂಟ್ ಏನಿದೆ ಅದು 90ಕ್ಕಿಂತ ಹೆಚ್ಚಾಗಿತ್ತು. ಸೊ ಇಂಥ ಪರಿಸ್ಥಿತಿನಲ್ಲಿ ಹಾಗೆ ಬಿಟ್ಟರೆ ಏನಾಗುತ್ತೆ, ಹೃದಯಕ್ಕೆ ಓವರಲ್ ಕರೋನರಿ ಆರ್ಟ್ರಿ ಪರ್ಫ್ಯೂಷನ್ ತುಂಬ ಕಡಿಮೆ ಆಗೋದ್ರಿಂದ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಸ್ಟ್ರೋಕ್ ಆಗುವಂಥದ್ದು, ಮತ್ತು ಸಿವಿಯರ್ ಸಿಂಕೋಪಿ ಆಗಿ ಬೇರೆ ಹೆಡ್ ಇಂಜುರಿ ಕೂಡ ಆಗ್ಬೋದು, ಈ ಥರ ಎಲ್ಲ ಸಿಂಪ್ಟಮ್ಸ್ ಆಗುವಂಥ ಸಾಧ್ಯತೆಗಳಿರ್ತವೆ. ಅದನ್ನು ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಅವರು ಆ ಸಿಂಪ್ಟಮ್ ಶುರುವಾದಾಗಲೇ ಬಂದಿದ್ದಾರೆ. ಅದಾದ ಕೂಡಲೇ ನಾವು ಅವರಿಗೆ ಈ ಒಂದು ಸರ್ಜರಿ ಮಾಡಿ ಅದನ್ನು ಗುಣಪಡಿಸಿದ್ದೀವಿ. ಮಾವರನ್ನ ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ ಎಲ್ಲ ಸ್ಟಾಫ್ಗೂ ಮತ್ತು ಸಿದ್ಧಗಂಗಾ ಹಾಸ್ಪಿಟಲು ಎಲ್ಲ ಮ್ಯಾನೇಜ್ಮೆಂಟು ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸಿದ್ಧಗಂಗಾ ಹಾಸ್ಪಿಟಲ್.